ಎಸ್ ಎನ್ ನ್ಯೂಸ್ಗೆ ಸ್ವಾಗತ. ನಾನು ಕಿರಣ್ ನಿಡಗುಂದೆ. ಮುಖ್ಯಾಂಶಗಳು. ಖ್ಯಾತ ಉದ್ಯಮಿ ಸಿದ್ದಲಿಂಗಪ್ಪ ಕನಕೇರಿ ಹಾಗೂ ಪರಿವಾರದವರಿಂದ ಸನ್ಮಾನ ಸಮಾರಂಭ. ಬ್ರಾಹ್ಮಣ ಸಮಾಜದ ವತಿಯಿಂದ ಯಜ್ಞವಲ್ಕ ಸದ್ಗುರುಗಳ ಜಯಂತ್ಯೋತ್ಸವ. ಕಾಂಗ್ರೆಸ್ ತೊರೆದು 30 ಹೆಚ್ಚು ಕಾರ್ಯಕರ್ತರು ಬಿಜೆಪಿ ಸೇರ್ಪಡೆ. ನೀರಿನ ಕರ ಹೆಚ್ಚಳ ಖಂಡಿಸಿ ಮುಂಡರಗಿ ಕನ್ನಡ ಕ್ರಾಂತಿ ಸಂಘಟನೆಯಿಂದ ಮನವಿ. ವಾರ್ತೆಗಳ ವಿವರ. ಮೈಸೂರು ಮಠದಲ್ಲಿ ನಗರದ ಖ್ಯಾತ ಉದ್ಯಮಿ ಸಿದ್ದಲಿಂಗಪ್ಪ ಕನಕೇರಿ ಹಾಗೂ ಪರಿವಾರ ಶ್ರೀ ಸಿದ್ದಲಿಂಗೇಶ್ವರ ಮೆಡಿಕಲ್ ಗ್ರೂಪ್ ಗಜೇಂದ್ರಗಡ ಇವರ ವತಿಯಿಂದ ಕೊರೋನಾ ಸಮಯದಲ್ಲಿ ಸೇವೆ ಸಲ್ಲಿಸಿದ ಕೊರೋನಾ ವಾರಿಯರ್ಸ್ಗಳಿಗೆ ಸನ್ಮಾನ ಮಾಡಲಾಯಿತು. ಸಭೆ ಸಿಬ್ಬಂದಿ, ಪೊಲೀಸ್ ಸಿಬ್ಬಂದಿ ಹಾಗೂ ಆರೋಗ್ಯ ಇಲಾಖೆಯವರು ಕೊರೋನಾ ವೈರಸ್ ವಿರುದ್ಧ ತಮ್ಮ ಪ್ರಾಣವನ್ನ ಪಣಕ್ಕಿಟ್ಟು ಕಾರ್ಯನಿರ್ವಹಿಸುತ್ತಿದ್ದಾರೆ. ಅವರ ಜೊತೆಗೆ ನಾವು ಕೈ ಜೋಡಿಸಬೇಕು, ಅಂದರೆ ಮಾತ್ರ ಈ ಕೊರೋನಾ ವೈರಸ್ ಅನ್ನ ಓಡಿಸಲು ಸಾಧ್ಯ ಎಂದು ಗಜೇಂದ್ರಗಡದ ಹಿರಿಯ ವೈದ್ಯ ಬಿವಿ ಕಂಬಳ ಹೇಳಿದರು. ಡಾಕ್ಟರ್ ಮಾತಾಡಿ ಏನ್ ಮಾತಾಡ್ಬೇಕು ಕಾಯ್ತಾರಲ್ಲ, ಶಾಸಕರು ಮಾತಾಡ್ಬಿಟ್ಟಿದ್ದಾರೆ. ಭಾಳ ಅವ್ರು ಕರೆ ಅಂದ್ರೆ ಭಾಳ ಸ್ಟಡಿ ಮಾಡ್ಯಾರ ಕೊರೋನಾ ಬಗ್ಗೆ ಅಂತ ಹೇಳಿಕ್ಕೆ ಭಾಳ ಸಂತೋಷ ಅನಿಸ್ತದೆ. ಕೊರೋನಾ ಇದ್ದಿದ್ದಾಗೆ ಎಲ್ಲೇ ಹಾಗೆ ಒಂದು ರೋಡ್ ಮೇಲೆ ನಡ್ಕೊಂತ ಹೋದ್ರಿ, ಸಾಮಾನ್ಯವಾಗಿ ಕೇಳಿಬರುವಂತಹ ಶಬ್ದಗಳು ಯಾವುವು ಅಂತಂದ್ರೆ ಕೊರೋನಾ ವೈರಸ್ಸು, COVID-19, ಕ್ವಾರಂಟೈನು, ಪಾಸಿಟಿವ್, ನೆಗೆಟಿವ್, ಲಾಕ್ಡೌನ್, ಇವ ಶಬ್ದಗಳು ಕೇಳಬೇಕು. ಇಷ್ಟೊಂದು ಸಾಮಾನ್ಯವಾದಂತಹ ಒಂದು ಈ ಶಬ್ದ ಇವತ್ತಿನ ದಿನಮಾನಗಳಲ್ಲಿ 3-4 ತಿಂಗಳೊಳಗೆ ಭಾಳ ಭಯಪಟ್ಟಾಗಿರ್ತಾವೆ. ಅಂತಹ ಒಂದು ಭಯಾನಕವಾದಂಥ ರೋಗ ನಮ್ಮ ದೇಶಕ್ಕಷ್ಟೇ ಅಲ್ಲ, ಇಡೀ ಜಗತ್ತಿಗೆ ಹರಡಿದೆ ಅಂತ ತಿಳ್ಕೊಂಡು ಹೇಳಬಯಸ್ತೇನೆ. ನಾನಂತೀನಿ ಅವರು ಶಾಸಕರು ಹೇಳಿದಂಗೆ ಕರೋನಾ ಬಗ್ಗೆ ಹಂಚಿಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಈಗ ನೋಡ್ರಿ, ವೈರಲ್ ಡಿಸೀಸ್ ಅಂತೀವಿ ನಾವು, ನೆಗೆಟಿವ್ ಒಂದು ವೈರಲ್ ಡಿಸೀಸು, ಪೋಲಿಯೋ ಒಂದು ವೈರಲ್ ಡಿಸೀಸು, ಅದರಂಗೆ ಏಡ್ಸು, ಅದರಂಗೆ ಈ ಕರೋನಾ ಸಹಿತ ಒಂದು ವೈರಲ್ ಡಿಸೀಸು. ಇದಕ್ಕೆ ಯಾವುದಕ್ಕೂ ಔಷಧಿ ಇಲ್ಲ. ಔಷಧಿ ಇಲ್ಲ ಅಂತ ತಿಳ್ಕೊಂಡು ಸುಮ್ಮನೆ ಕೊಡಲಿಕ್ಕೆ ಬರೋದಿಲ್ಲ. ನಮ್ಮ ಪ್ರತಿರೋಗ ರೋಗ ನಿರೋಧಕ ಶಕ್ತಿಯನ್ನು ನಾವು ಹೆಚ್ಚು ಮಾಡ್ಕೋಬೇಕಂತಂದ್ರೆ ಕೆಲವೊಂದು ನಿಯಮಗಳನ್ನು ನಾವು ಪಾಲಿಸಬೇಕಾಗುತ್ತೆ. ಈಗ ಟಿ ಬಿ ಇದ್ದವರಿಗೆ ಕೆಮ್ಮತೀವಿ ನಾವು, ಕೆಮ್ಮಿದ ಗುಳಿ ಇದ್ರಿ ಇದ್ದವರಿಗೆ ಅದು ಬಂದ್ಬಿಡ್ತದೆ, ಅದರಂಗೆ ಇದು ಕೊರೋನಾ ಬರ್ತದೆ. ಅದ್ರ ಬಗ್ಗೆ ಏನು ಸ್ಪೆಷಲ್ ಏನಿದೆ ಇಲ್ಲ ಕೊರೋನಾ ಅಂತ. ಜಾತಶ್ಯ ಮರಣಂ ಧ್ರುವಂ ಅಂತ ಏನಂತೀವಲ್ಲ, ಯಾವುದು ಹುಟ್ಟಿಸತಿ ಅದಕ್ಕೆ ಸಾವು ನಿಶ್ಚಿತ. ಹಂಗೆ ಕೊರೋನಾ ಸಹಿತ ಹುಟ್ಟುತ್ತೆ, ಅದಕ್ಕೊಂದು ಸಾವು ಐತೆ. ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು. ಈಗ ನಾಯಿ ವಯಸ್ಸು ಕಡಿಮೆ ಇರ್ತದೆ, ಹದ್ದಿನ ವಯಸ್ಸು 200 ವರ್ಷ ಇರ್ತದೆ, ಆಮೆಯ ವಯಸ್ಸು 300 ವರ್ಷ ಇರ್ತದೆ, ಮನುಷ್ಯನ ವಯಸ್ಸು 100 ವರ್ಷ ಇರ್ತದೆ. ಅದೇ ರೀತಿಯಾಗಿ ಕೊರೋನಾದ ವಯಸ್ಸು ಸ್ವಲ್ಪ ಹೆಚ್ಚು ಕಡಿಮೆ 1-2 ವರ್ಷದಲ್ಲಿ ಹೋಗುತ್ತೆ. ಅದ್ರ ಬಗ್ಗೆ ನಾವು ಭಾಳ ತಿಳ್ಕೊಂಡು ಹೇಳೋದು ಅವಶ್ಯಕತೆ ಇಲ್ಲ. ಶಾಸಕರು ಹೇಳಿದಂಗೆ ಅದ್ರ ಕೂಡ ನಾವು ಬಳೆ ಮಾಡ್ಕೊತಾರೆ ಹೋಗಬೇಕು. ಆದರೆ ಅದನ್ನು ಸಾಧ್ಯವಾದಷ್ಟು ದೂರ ಇಡ್ಲಿಕ್ಕೆ ಏನು ಮಾಡಬೇಕು ಅಂತಂದ್ರೆ ಮಾಸ್ಕ್ ಉಪಯೋಗ ಮಾಡಬೇಕು. ಉಸಿರಾಡಿಸಿದ್ರೆ ಇದ್ರಿಗೆ ಇದ್ದವರಿಗೆ 3-4 ಫೂಟ್ ಅಂತರದೊಳಗೆ ಕೆಮ್ಮೋದಿಗೆ ಮುಂದೆ ಬಿಡಬೇಕು. ನಿಮ್ಗೆ ಆಶ್ಚರ್ಯ ಅನಿಸುತ್ತೆ, ಒಂದು ಸೀನಿದ್ರೆ ಆ ಸೀನಿದ ಸ್ಪೀಡ್ ಹೆಂಗಿರ್ತಂತಂದ್ರೆ 60 ಕಿಲೋಮೀಟರ್ ಸ್ಪೀಡ್ ಇರ್ತದೆ. ನಾವು ಈ ಸೀನಿ ಅಂತಂದ್ರೆ 10-15 ಫೂಟಿನ ಮೇಲೆ ಇದ್ದವ್ರಿಗೆ ಸಹಿತ ಹೋಗಿ ಅದು ಮುಟ್ಟಬಹುದು. ಆ ಕಾರಣಕ್ಕಾಗಿ ಕೆಮ್ಮಬೇಕಂತಂದ್ರೆ, ಸೀನ್ ಬೇಕಂತಂದ್ರೆ ಕೆಲವೊಂದು ನಿಯಮಗಳು ಕೆಮ್ಮಂತ ನಾನು ಹೇಳ್ಬೇಕು. ಮಾಡೋದ್ರಿಂದ ಏನಾಗುತ್ತೆ, ಅದು ನಮ್ಮಲ್ಲಿ ಉಳಿಬೇಕು, ಮತ್ತೊಬ್ಬರಿಗೆ ಹಬ್ಬೋದಿಲ್ಲ. ಆ ಕಾರಣಕ್ಕಾಗಿ ಅಂಥ ಒಂದು ನಿಯಮಗಳನ್ನು ನಾವು ಪಾಲಿಸಬೇಕಾಗುತ್ತೆ. ಇವೆಲ್ಲ ಹೇಳಿದಂಗೆ ಸುಮಾರು ವರ್ಷಗಳಿಂದ ಪ್ಲೇಗಿನಿಂದ ಇಂಗ್ಲೆಂಡ್ದೊಳಗೆ 2 ಲಕ್ಷ ಮಂದಿ ಸತ್ತು, ಇನ್ಫ್ಲೂಯೆನ್ಸಿಂದ ಸತ್ತು. ಅದೇ ರೀತಿಯಾದಂಥ ಒಂದು ಈ ಕೊರೋನಾ ವೈರಸ್ನಿಂದಾಗಿ ಅಮೇರಿಕದೊಳಗೆ 1 ಲಕ್ಷ ಜನ ಅಲ್ಲೇ ಸತ್ತಿದ್ದಾರೆ. ಎಷ್ಟೋ ಲಕ್ಷ ಜನ ಬಳಲ್ತಾ ಇದ್ದಾರೆ. ನಮ್ಮ ದೇಶದೊಳಗನ ಅಲ್ಲಿ 1 ಲಕ್ಷ ದಾಟಿದೆ. ನಮ್ಮ ರಾಜ್ಯದೊಳಗನ 3,000 ಚಿಲ್ಲರ ಅಲ್ಲೇ ಸತ್ತಿದ್ದಾರೆ, ಇದ್ದಾರೆ. ಅವರು ಸಾಯಿನ ಸಂಖ್ಯೆ ಸುಮಾರು ಕಾಣಲು 50 ತರತ್ತಿದೆ. ಆದರೂ ಸಹಿತ ಹಬ್ಬ ಸಂಖ್ಯೆ ಹೆಚ್ಚಿದ್ರೂ ಸಹಿತ ಗುಣವಾದ ಸಂಖ್ಯೆನೂ ಅಷ್ಟೇ ಹೆಚ್ಚಿದೆ. ಆ ಕಾರಣಕ್ಕಾಗಿ ಗುಣವಾಗುವಂತಹ ಒಂದು ಸಂಖ್ಯೆ ಏನಿದೆ ದೇಶಕ್ಕೆ ಯಾವುದೇ ಒಂದು ಅಪಾಯ ಬಂದರೆ ಸಾಕಷ್ಟು ಜನ ಸಾರ್ವಜನಿಕರ ಸಹಾಯಕ್ಕೆ ಬರುತ್ತಾರೆ. ಕರೋನಾ ಮಹಾಮಾರಿ ಇಡೀ ವಿಶ್ವದಲ್ಲಿ ರುದ್ರನರ್ತನ ಮಾಡುತ್ತಿದೆ. ಇಂತಹ ಸಮಯದಲ್ಲಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ದೇಶದಲ್ಲಿ ಹರಡುತ್ತಿರುವ ಕೊರೋನಾ ತಡೆಗಟ್ಟುವ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನವನ್ನು ಮಾಡುತ್ತಿದೆ. ಆದರೂ ಕೂಡ ದಿನದಿಂದ ದಿನಕ್ಕೆ ಕೊರೋನಾ ವೈರಸ್ ಹೆಚ್ಚುತ್ತಿದೆ. ಇದಕ್ಕೆ ಕಾರಣ ನಾವುಗಳು ಸಾಮಾಜಿಕ ಅಂತರ ಕಾಯ್ದುಕೊಳ್ಳುವುದರಲ್ಲಿ ಎಡವುತ್ತಿದ್ದೇವೆ ಎಂದು
ಶಾಸಕ ಕೆ ಜಿ ಬಂಡಿ ಹೇಳಿದರು. ಸರ್ಕಾರಿ ಆಸ್ಪತ್ರೆ ಎಲ್ಲ ಪ್ರೈವೇಟ್ ಆಸ್ಪತ್ರೆ ಮುಚ್ಚಿಬಿಟ್ಟು ನಮ್ಗೆ ಬಂದು ಬರ್ತಾರೆ. ಎಲ್ಲರೂ ಸರ್ಕಾರಿ ಹಾಸ್ಪಿಟ್ಲಿಗೆ ಹೋಗ್ಬೇಕಾದ್ರೆ ಎಂದೂ ಸರ್ಕಾರಿ ಹಾಸ್ಪಿಟಲ್ ಕಡೆ ಮುಖ ಮಾಡ್ಲಾರ್ದಾರ ಅವತ್ತು ಸರ್ಕಾರಿ ಹಾಸ್ಪಿಟ್ಲಿಗೆ ಹೋಗ್ತಾರೆ. ಯಾಕಂದ್ರೆ ಸರ್ಕಾರ ನಿರ್ದೇಶನ ಅವ್ರು ಬಂದ್ ಮಾಡೋಕ್ಕಾಗಲ್ಲ. ಅವು ಅಂಶ ಬಹಳಷ್ಟು ಇಲಾಖೆ ಇವತ್ತು ಹೆಲ್ತ್ ಡಿಪಾರ್ಟ್ಮೆಂಟ್ ಇರ್ಬೋದು, ಪೊಲೀಸ್ ಡಿಪಾರ್ಟ್ಮೆಂಟ್ ಇರ್ಬೋದು, ಆಶಾ ಕಾರ್ಯಕರ್ತರು ಇರ್ಬೋದು, ಬಹಳಷ್ಟು ಜನ ನಾನು ಅಂದ್ಕೊಂಡೇ ಇದ್ದೇನೆ. ಯಾಕಂದ್ರೆ ನನಗೆ ಆಡಳಿತ ನಡೆಸಿ ನಮ್ಗೆ ಗೊತ್ತಾಗೈತೆ. ಅಧಿಕಾರಿಗಳು ಸೋಮಾರಿಗಳು ನಮ್ಮ ದೇಶದಲ್ಲಿ ಕೆಲವು ಅಧಿಕಾರಿಗಳು ಎಲ್ಲ. ಈ ಕರೋನಾ ಬಂದಾಗ ನಮ್ಮ ದೇಶ ಮುಗಿದ ಹೋಗುತ್ತ ದೀಪದ ಹತ್ತಿರ ಗುಳ ಬಂದು ಹೆಂಗ ಸಾಯ್ತು ಹಂಗಾಗತ್ತೆ ನಮ್ಮ ಅಂತ ನಾವು ಅಂದ್ಕೊಂಡಿದ್ದೀವಿ. ಅಂದ್ರೆ ಮೂರ್ನಾಲ್ಕು ಇಲಾಖೆ ರೆವಿನ್ಯೂ ಇಲಾಖೆ ಇರ್ಬೋದು, ಪೊಲೀಸ್, ಆಶಾ ಕಾರ್ಯಕರ್ತರು, ಆರೋಗ್ಯ ಭಾಳ ಚೆನ್ನಾಗಿ ಈ ಒಂದು ಕೊರೋನಾ ಬಂದಂಥ ಸಂದರ್ಭ ಭಾಳಷ್ಟು ಚೆನ್ನಾಗಿ ಹಗಲು ರಾತ್ರಿ ಅಂದರೆ ನಿರ್ವಹಣೆ ಮಾಡಿದ್ರು ಅಂತ ಕೂಡ ನಾನು ಈ ಸಂದರ್ಭದಲ್ಲಿ ಅವ್ರನ್ನ ಪ್ರಶಂಸಲಿಕ್ಕೆ ನಾನು ಬಯಸ್ತಾ ಇದ್ದೆ. ಭಾಳಷ್ಟು ತಾವೆಲ್ಲ ಟಿ ವಿಯಲ್ಲಿ ನೋಡಿರುವ ಕೇವಲ ಒಂದು ಧರ್ಮಕ್ಕೆ ಸೀಮಿತ ಆದವರು ಪೊಲೀಸರು ನೋಡಿದ್ರು, ಆಶಾ ಕಾರ್ಯಕರ್ತರು ನೋಡಿದ್ರು, ಡಾಕ್ಟರ್ಸ್ ನೋಡಿದ್ರು, ಆದರೂ ಕೂಡ ತಮ್ಮ ತಾಳ್ಮೆಯನ್ನು ಕಳೆದುಕೊಳ್ಳದೆ ಈ ಎಲ್ಲ ಇಲಾಖೆ ಇಡೀ ರಾಜ್ಯ ಇಡೀ ದೇಶದಲ್ಲಿ ಕೆಲಸ ಮಾಡಿದ್ದು ಅದು ನಮ್ಮ ನಿಮ್ಮೆಲ್ಲರ ಭಾಗ್ಯ ಅಂತ ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ನಾನು ಬಯಸ್ತೇನೆ. ಎಲ್ಲರೂ ಭಾಳಷ್ಟು ಜನ ದೊಡ್ಡ ದೊಡ್ಡ ಊರಲ್ಲಿ ಉದಾರವಾಗಿ ಇಲ್ದವ್ರಿಗೆ ಕೊಟ್ಟು ನಮ್ಮ ಉತ್ತರ ಕರ್ನಾಟಕ ಸ್ವಲ್ಪ ಈ ಕಡೆ ಬಂದಂಗೆಲ್ಲ ನಮ್ಮ ಉದಾರತೆ ನಮ್ಮ ಕಡೆ ಏನಿದ್ರು ನಮ್ಗೆ ಬೇಕು ಅಂತ ಹೇಳೋ ಪರಿಸ್ಥಿತಿ ನಮ್ಮ ಭಾಗದಾಗ ಹೆಚ್ಚು. ಬೆಂಗಳೂರು ಮೈಸೂರು ಕಡೆ ಉದಾರತೆ ಭಾಳ ಹೆಚ್ಚು. ನಮ್ಮಲ್ಲಿ ಸರ್ಕಾರ ಕಾರ್ಮಿಕ ಇಲಾಖೆಯಿಂದ ಹಾಲಿ ಪಟ್ಟಿತ್ತು. ನನಗೆ ಒಬ್ಬ ಅಧಿಕಾರಿ ಬಂದು ಹೇಳ್ದ ಹಿಂಗ್ರಿ ಇಂಥವ್ರು ಶ್ರೀಮಂತರು ದಿನ 20,000 ರೂಪಾಯಿ ಇನ್ಕಮ್ ಐತೆ, ಅವ್ರು ನನಗೂ ಅರ್ಧ ಲೀಟ್ರ್ ಕೊಡ್ಬೇಕಂತ ಹೇಳಿ ಜಗಳತ್ತಾರ. ಅವರು ತೊಗೊಂಡು ಹೋದ್ರಂತೆ. ಅದು ಸರ್ಕಾರ ಇಂಥವ್ರಿಗೆ ಕೊಡೋಂತ ಕೊಟ್ರೆ ಇದ್ರಲ್ಲಿ ಕೂಡ ನಮ್ಗೆ ಬೇಕು ಅಂತ ಹೇಳ್ತಾರೆ. ನನಗೆ ಬೆಂಗಳೂರಾಗ ಒಬ್ರು ಹೇಳಿದ್ರು, ಒಬ್ರು ಮಾರುತಿ ಕಾರ್ಯಕ್ಕೆ ಬಂದು ಇಸ್ಕೊಂಡು ಹೋದ್ ಹಾಲು ಸೈಕಲ್ ಮ್ಯಾಗ ಬಂದ್ರೆ ಅಡ್ಡಿ ನಡ್ಕೊಂತ ಬಂದ್ರೆ ಅಡ್ಡಿ ಇಲ್ಲ ಸೈಕಲ್. ನಾನು ಕೂಡ ಗೋವಾಕ್ಕೆ ಒಂದು 2 ಲಕ್ಷ ರೂಪಾಯಿದು ಪೆಟ್ರೋಲ್ ಕಳಿಸಿದ್ದೆ. 40-45 ಲಕ್ಷ ರೂಪಾಯಿ ಗಜೇಂದ್ರಗಡ ಸೀಮಿತವಾಗಿ ಹಂಚಿದ್ದೆ. ಇಡೀ ಊರಿಗೆ ಹಂಚಕ್ಕಾಗಲ್ಲ, ಇಡೀ ಊರಿಗೆ ಹಂಚಕ್ಕಾಗಲ್ಲ ಒಂದು 5 ಕೋಟಿ ರೂಪಾಯಿ ಬೇಕು. ನಾ ಎಲ್ಲಿ ಫೋಟೋ ತೆಗೆಸ್ಕೊಳ್ಳೆ, ನನಗೆ ಅದು ಹೆಚ್ಚು ಇಲ್ಲ. ನಮ್ಮೆಲ್ಲ ಮೆಂಬರ್ಸ್ ಕೊಟ್ಟು ನೀವು ಹಂಚ್ಕೊಳ್ಬೇಕು ಅಂತ ಹೇಳಿ. ಯಾಕಂದ್ರೆ ಅದು ಇಂಥ ಸಲಹೆ ಮಾಡಿರ್ತೀವಿ, ಇಂಥ ಸಲಹೆ ಕೊಟ್ಟು ಅವ್ರ ಫೋಟೋ ಹಾಕಿ ಫೋಟೋ ಫೇಸ್ಬುಕ್ನಾಗ ಬಿಡೋದು ಪೇಪರ್ನಾಗ ಹಾಕ್ಸೋದು ಸರಿಯಲ್ಲ. ಅಂದ್ರೆ ಎಲ್ಲರೂ ಅಂತೇಳಿ ಇಷ್ಟು ಜನ ದೊಡ್ಡ ದೂರ ಕೋಣಕ್ಕೂ ಹಿಂದೆ ನೋಡ್ಯಾರ. ಕಷ್ಟಕಾಲದಲ್ಲಿ ಇಲ್ದರಿಗೆ ಇದ್ದರೆ ಕೊಡ್ಬೇಕು ಹೊರತಾಗಿ ಮತ್ತೆ ಯಾರಿಗೂ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಬಹಳಷ್ಟು ಮಠಮಾನ್ಯಗಳು ಕೂಡ ಇದರಲ್ಲಿ ಪಾಲ್ಗೊಂಡು ಉದಾರತೆ ನೆದ್ದಿದ್ದು ತಾವು ಪತ್ರಿಕೆ ಮತ್ತು ಟಿ ವಿಯಲ್ಲಿ ತಾವೆಲ್ಲ ನೋಡಿರ್ತೀವಿ. ಅದಕ್ಕೆ ಕಷ್ಟದ ಸಮಯದಲ್ಲಿ ನಾವು ಇದ್ದವರು ಉಳ್ಳವರು ಇಲ್ಲದವರಿಗೆ ಸಹಾಯ 30-40-50 ವರ್ಷದಿಂದ ಭಾಳ ಚೆನ್ನಾಗಿತ್ತು. ಇನ್ನೂ ಈಗ ಕಡಿಮೆ ಆಗೈತೆ. ಅವತ್ತು ಶ್ರೀಮಂತಿಕೆ ಇದ್ದಿದ್ದ ತಮ್ಮ ಕಡೆ ಇದ್ದರೂ ಸಹಾಯ ಮಾಡ್ತೀವಿ. ಅದಕ್ಕೆ ಈ ಕರೋನಾ ಬಂದಾಗ ನಮ್ಮೂರ ಮಟ್ಟಿಗೆ ಭಾಳ ಸಹಾಯ ಮಾಡಬೇಕು. ಇದೇ ವೇಳೆ ಕೊರೋನಾ ವೈರಸ್ ಸಮಯದಲ್ಲಿ ಸೇವೆ ಸಲ್ಲಿಸಿದ ಸಮಾಜ ಸೇವಕರಿಗೆ ಸನ್ಮಾನ ಮಾಡಲಾಯಿತು.
ಇದು ಸಾಧಾರಣ ಕೆಲಸವಲ್ಲ. ಆ ನಗರದ ನಮ್ಮ ನನಗೆ ಸಾಮಾನ್ಯ ವ್ಯಾಪಾರಸ್ಥರು ಬಂದು ಏನ್ರಿ ಮಾಂತ ಮತ್ತು ಸಾಂಘಿಕಾರ ತೆಲಿಸ್ಬಿಟ್ರು ಊರಾಗ, ಅವ್ರು ಓಡಿಸ್ಬಿಡ್ಬೇಕ್ರಿ ಇಲ್ಲಿಂದ ಟ್ರಾನ್ಸ್ಫರ್ ಮಾಡಿಸ್ಬಿಡ್ರಿ, ನನಗೆ ಬಂದ್ ಮಾಡಿ ಅಣ್ಣಗೆ ಬಂದ್ ಮಾಡಿ ಅಂತೇಳಿ ಬೆನ್ನು ಹತ್ಬಿಟ್ಟಿದ್ರು ಅಂತೇಳಿ. ನಮ್ಮ ಹಿತಕ್ಕಾಗಿ ನಾವು ಬರೀ ಸ್ವಾರ್ಥಕ್ಕಾಗಿ ನಿಂತೀವಿ, ಪರೋಪಕಾರ ಕೆಲಸ ಮಾಡಿ ನಾವು ಪರೋಪಕಾರ ಜನತೆ ಬದುಕಬೇಕಂತ ನಮ್ಮಕ್ಕಾಗಿ ಅವರು ಪ್ರಯತ್ನ ಪಟ್ಟರು. ತಾವು ದಯವಿಟ್ಟು ಯಾರು ತಪ್ಪು ಇಟ್ಕೋಬೇಡ್ರಿ, ಪೊಲೀಸ್ ಇಲಾಖೆಗೂ ಬೈದಿರಬೇಕು, ಮುಖ್ಯ ಮುನ್ಸಿಪಾಲ್ಟಿಗೂ ಬೈದಿರಬೇಕು, ಅದನ್ನು ದೊಡ್ಡ ಮನಸ್ಸಿನಿಂದ ಸ್ವೀಕಾರ ಮಾಡಬೇಕು. ನಿಜವಾಗಿ ಪುರಾಣ ನನಗೆ ಭಾಳ ಎಂತೆಂಥ ಘಟನೆ ನೆನಪಾಗ್ತಾವ ಅಂದ್ರೆ, ಮದ್ರಾಸ್ದಲ್ಲಿ ಪುರಾಣವನ್ನು ಟ್ರೀಟ್ಮೆಂಟ್ ಮಾಡ್ತಕ್ಕಂಥ ಒಬ್ಬ ವೈದ್ಯ ನೂರಾರು ಪೇಷೆಂಟ್ಗಳ ದಿನ ನೋಡ್ತಕ್ಕಂಥ ವ್ಯವಸ್ಥೆ ಇತ್ತು. ಕೊರೋನಾ ಪಾಸಿಟಿವ್ ಅಂಗ ಬಂದಾಗ ಆ ಡಾಕ್ಟರ್ ಮಾಡಿ ಹೊಂದಿದಾಗ ತಿರುವಲ್ಲೂರು ಅಂತ ತಮಿಳ್ನಾಡು ಮದ್ರಾಸಿಂದ ದೂರ ಒಂದು ಆ ವೈದ್ಯರ ಊರಿಗೆ ಅಂಬುಲೆನ್ಸ್ನಲ್ಲಿ ಬಾಡಿಯನ್ನು ತೆಗೆದುಕೊಂಡು ಸ್ಮಶಾನಕ್ಕೆ ಹೋಗ್ಬೇಕಂತ ಹೋದ್ರೆ ಇಡೀ ಊರು ಆ ಮಣ್ಣು ಮಾಡಿಸ್ಕೊಳ್ಳಿಲ್ಲ. ಅದರಿಂದ ಸಮಾಜ ತನ್ನ ಪ್ರಾಣ ಸಮಾಜಕ್ಕೆ ಮುಡಿಬಿಟ್ಟ ಡಾಕ್ಟರ್ಗೆ ಗಂಡ ಹೇಳಿ ಅಲ್ಲಿ ಹೇಳಿ ಈ ಮಗು ನೋಡಾಕತ್ತಾರ ನಮ್ಮ ಯಜಮಾನ ಬಂದ ನಮ್ಮ ತಂದೆ ಶವಾರ ಮುಖ ನೋಡೋಣಂತಂದ್ರೆ ಇಳಿಸ್ಕೊಳ್ಳಿಲ್ಲ. ಆಂಬುಲೆನ್ಸ್ ವಾಪಸ್ ಅವರು ಪ್ರತಿ ಕಡೆ ಒಂದು ಆ ಶವವನ್ನು ಸಂಸ್ಕಾರ ಮಾಡಿದ್ರು. ಎಷ್ಟನ್ನು ಅಲ್ಲಿ ಒಬ್ಬ ವೈದ್ಯ ನಮಗಾಗಿ ಪ್ರಾಣ ಕೊಟ್ಟಾರ, ಅವನ ಊರಿಗೆ ಒಯ್ದು ಆ ಶವ ಇಳಿಸ್ಕೊಳ್ಳಿಲ್ಲ. ಎಂತೆಂಥ ಘಟನೆ, ಅದ್ಭುತ ಕೆಲಸ ಮಾಡ್ಬೋದ್ರೆ. ಒರಿಸ್ಸಾದಲ್ಲಿ ಜಿಲ್ಲಾಧಿಕಾರಿ ಡಿ ಸಿ ಅವರ ತಂದೆ ಅವರು ಸೇರ್ಕೊಂಡಾರ, ಆದ್ರೆ ಹೋಗಲಿಲ್ಲ. ಈ ಸಾವಿರಾರು ಜನರ ರಕ್ಷಣೆ ಮಾಡುವ ನನ್ನ ಕೆಲಸ ಮುಖ್ಯ, ದಕ್ಷವಾಗಿ ನಾ ಕೆಲಸ ಮಾಡಬೇಕು. ತನ್ನ ತಂದೆಯನ್ನ ಮರಣಕ್ಕೆ ಹೋಗಲಿಲ್ಲ. ಇವತ್ತು ಅವ್ರ ಹೆಸರು ನಾವು ನೆನಪು ಮಾಡ್ತೀವಿ, ಯಾಕಂದ್ರೆ ಇಂಥ ಅದ್ಭುತ ಕೆಲಸ ಮಾಡ್ಯಾರ. ಈ ಪುರಾಣದಿಂದ 15 ವರ್ಷದ ಹುಡುಗಿ ಚಿಕ್ಕ ಬಾಲೆ ತಂದೆ ಸೈಕಲ್ ತೋಡು ಹಿಂದೆ ಕುಟ್ಟಿದ್ದಕ್ಕೆ ತಂದೆಗೆ ಕಾಲಿಗೆ ಗಾಯ ಆಗಿತ್ತು, ಗಾಯ ಆದ್ಮೇಲೆ ನಡೆಕಾಗಲಿಲ್ಲ. ಈ ಸಂದರ್ಭದಲ್ಲಿ ಜಗದ್ಗುರು ಪರಮ ಪೂಜ್ಯ ಶ್ರೀ ವಿಜಯ ಮಹಾಂತ ಮಹಾಸ್ವಾಮಿಗಳು ಸಾನ್ನಿಧ್ಯ ವಹಿಸಿ ಮಾತನಾಡಿದರು. ಈ ಕರೋನಾ ಸೋಂಕಿನ ವಿಷಯ ಬಗ್ಗೆ ಬಹಳ ಮಾತನಾಡಿದ್ದಾರೆ. ಈ ಸೋಂಕಿನಲ್ಲಿ ಅತ್ಯಂತ ಶ್ರೇಷ್ಠವಾಗಿ ಸೇವಿಸಿದಂಥ ಜನಗಳಿಗೆ ಸನ್ಮಾನ ಸಮಾರಂಭವನ್ನು ನಮ್ಮ ಕರ್ಕೇರಿಯವರು ಮಾಡಿದರು. ಸಿಲ್ಲಿನ ಪದಕ ಕರ್ಕೇರಿಯವರು ಅವ್ರ ತಂದೆಯವರು ಮತ್ತು ನಮ್ಮೆಲ್ಲ ಗ್ರಂಥ ಸಾಧನೆ ಬಂದರು. ಅವರು ಗಜನಗಳೊಳಗೆ ಬಹುತೇಕ ಈ ಮೆಡಿಕಲ್ ಸ್ಟೋರ್ ಅಂದರೆ ಅವರು ಕಳೆದವರು ಆ ರೀತಿಯೊಳಗೆ ಭಾಳ ಸಾಧ್ಯತೆ ಸೇವಿಸಿಕೊಂಡು ಬಂದವರು. ಅದು ಕರೆಕ್ಟ್ ಬಂದಿಲ್ಲ. ಆ ರೀತಿಯಲ್ಲಿ ಒಂದು ದಿವಸ ಕರ್ಕೇರಿ ಬಂಧುಗಳು ಸೇವಿಸಿದಂಥ ಎಲ್ಲ ಜನಗಳಿಗೆ ಸನ್ಮಾನ ಸಮಾರಂಭವನ್ನು ಮಾಡಿ ಯಾವ ಸಂಸ್ಕಾರ ಮಾಡ್ತಾರ ಅವ್ರಿಗೆ ಸನ್ಮಾನ ಮಾಡಬಹುದು. ಕುಟುಂಬ ಹೋಗರಿಗೆ ಪುಡಾರಿಗಳಿಗೆ ಸನ್ಮಾನ ಮಾಡಬಾರ್ದು. ಯಾರು ಸತ್ಕಾರ ಮಾಡ್ತಾರ, ಯಾರು ಒಳ್ಳೆ ಕೆಲಸ ಮಾಡ್ತಾರ, ಸಮಾಜಕ್ಕೆ ನಾಡಿಗೆ ದೇಶಕ್ಕೆ ಧರ್ಮಕ್ಕೆ ಯಾರು ಒಳ್ಳೆ ಕೆಲಸ ಅಂಥವ್ರು ಮಾತ್ರ ಸನ್ಮಾನ ಮಾಡಬೇಕು. ಕಿಲಾಡಿಗಳಿಗೆ ಪುಡಾರಿಗಳಿಗೆ ಸನ್ಮಾನ ಮಾಡಿ ಬರ್ತಾ ಇದ್ದಾರೆ. ಬಹಳ ಶ್ರೇಷ್ಠವಾದ ವಿಚಾರ ಇವತ್ತು ನಮ್ಮ ಸಜ್ಜಿಗಪ್ಪ ಕರ್ಕೇರಿಯವರು ಮಾಡಿಕೊಂಡು ಕರೋನಾದಲ್ಲಿ ಸೇರಿಸಿದಂಥ ಅನೇಕ ಜನರಿಗೆ ಸನ್ಮಾನ ಈಗಾಗಲೇ ನಮ್ಮ ಬಾಗ್ಬಾರ್ ಅವರು ಎಷ್ಟೋ ದಿವಸ ಹೇಳ್ತಾರೆ. ಈಗ ಅದು ಮಹಾಪುರ ಬಂದು ದೀನಿ ಬಂದು ಕಾಲಿಗೆ ಬಂದು ಬಂದ್ಕೊಂಡು ಒಂದು ಗಾಡಿ ತುಂಬ ಹೇರ್ಕೊಂಡು ಬಂದ್ರೆ 10-20 ಲಕ್ಷ ರೂಪಾಯಿ ಬಟ್ಟೆ ಹೇರ್ಕೊಂಡು ತೊಗೊಂಡು ಬಂದ್ರೆ ಒಂದು ಭೂತಿಕ ದಾನ ಕೊಂಡು ಎಲ್ಲರಿಗೂ ಬಿಡಲಿಕ್ಕೆ ಸಾಧ್ಯವಿಲ್ಲ. ಬಾಗ್ಬಾರ್ ಅವರು ಭೂತಕ್ಕೆ ಆ ಗಾಡ ಈಗ ನಾನು ಏನು ಬಹಳ ತಂದಾಯ ಕೆಡಕೆ ಜನರಿಗೆ ತೊಂದರೆ ಕೊಟ್ಟು ಒಂದು ಗಾಡಿ ಆ ಗಾಡಿ ತೊಗೊಂಡು ಹೋದ್ರೆ ಬಟ್ಟೆಗಳನ್ನು ಇದು ಎಲ್ಲರಿಗೆ ಬರೋದಿಲ್ಲ. ದಾನ ಕೊಡೋದು ಅಷ್ಟು ಸೂಕ್ತ ಅಲ್ಲ, ಯಾಕಂದ್ರೆ ದಾನ ಕೊಡೋದು ಅಷ್ಟು ಕಲಿತ ಅದು ಭಾಳ ಕಷ್ಟ. ದಾನ ಒಂದು ಕೇಳಿದ್ರೆ ಚಾಣಲಿ ಹೊಡೆದಂತೆ ದಾನ ಒಂದಕ್ಕೆ ಒಂದು ಚಾಣಲಿ ಬಡ್ದಾಗಂತೆ ಅಷ್ಟು ತ್ರಾಸು. ಅಂಥದ್ರೊಳಗೆ ನಮ್ಮ ಕರ್ಕೇರಿ ಅಭಿವೃದ್ಧಿ ನಮ್ಮ ಬಾಗಮಾನ ಅಭಿವೃದ್ಧಿ ಎಲ್ಲ ಇರಲಿ. ಇವರು ಮುಕ್ತ ಮನಸ್ಸಿಂದ ಏನು ಸಂಕೋಚ ಪಡೆದ ಅನೇಕ ದಾನ ಮಾಡ ಕಂಕೇರಿ ಕರ್ಕಪ್ಪದವ್ರು ಹೇಗಿದ್ರು ಅಂದ್ರೆ ಅವ್ರು ಇಂಟರ್ವ್ಯೂಸ್ ಆಗಿದ್ರು ಗುಪ್ತವಾಗಿ ಗುಪ್ತ ಚಂದ್ರ ಆಗಿದ್ರು ಕಂಕೇರಿ ಕರ್ಕಪ್ಪದವ್ರು ಜನರಿಗೆ ಗೊತ್ತಾಗ ಸಿಗಬೇಕು. ಗಜನಗಳಿಗೆ ಬೇಕಾದ ಹಂಗೆ ಔಷಧಿ ಕೊಟ್ಟರು, ಡಾಕ್ಟರ್ಗೆ ನಾವು ಔಷಧಿ ಕೊಟ್ಟು ಆರಾಮಾಗಿತ್ತು. ಇಂಥ ಮತ್ತೆಂದು ನಮ್ಮ ಸಿದ್ದಗಪ್ಪಳು ವಿಚಾರ ಕೊಟ್ಟರು. ಸಿದ್ದಗಪ್ಪ ಗಾಡಿ ಗೋಳಿ ಮಾತಾಡೋರದ ಗೋಳಿ ಹೇಳೋರದ ಅವತ್ತಿನ ಇವತ್ತಿನ ತನಕ ಗಜನಗಳಿಗೆ ಮೆಡಿಕಲ್ ಸ್ಟೋರ್ ಅಂದ್ರೆ ಸಿದ್ದಿಗೆ ಬಂದಿದ್ದು ಸೂರ ಮತ್ತೆಂಗಲು ಸಾಕಾಯ್ತು. ಆದ್ರೆ ಮುಖ್ಯವಾಗಿ ಮೆಡಿಕಲ್ ಸ್ಟೋರ್ ಯಾರು ಬಂದ್ಕೊಂಡು ಗಜನ್ ಅಂದ್ಕೊಂಡೆ ಸಿದ್ದಿಗೆ ಮೆಡಿಕಲ್ ಸ್ಟೋರ್ ಇಷ್ಟು ಪ್ರೇಮಿಟ್ ಬೆಳೆದಾರ. ದೇವ್ರು ಕೊಡ್ತಾನೆ ದೇವ್ರ ಸಹ ನಮ್ಗೆ ಸಪ್ಪತ್ತು ಕೊಟ್ಟಾಗ ದಾನ ಕೊಡೋದು ದಾನ ಮಾಡಬೇಕು. ಎಲ್ಲ ನಮಗಾಗಲಿ ಮಕ್ಕಳಿಗೆ ಹೆಂಡತಿಗೆ ಇರಲಿ ಮಕ್ಕಳು ಮೊಮ್ಮಕ್ಕಳು ಮರಿ ಮೊಮ್ಮಕ್ಕಳು ಮನೆಯ ಮಕ್ಕಳು ಇಷ್ಟು ನಮಗಾಯ್ತು ಅಂದ್ರೆ ದೇವರನ್ನು ಒಪ್ಪಗಿಲ್ಲ.
ಅದ್ರ ದೇವ್ರ ಸಂಪತ್ ಕೊಟ್ಟಾಗ ಕೂಲಿ ಕೆಲಸ ದಾನ ಕೊಡ್ಬೇಕು ಅಂತ ದೇವ್ರ ಗೊತ್ತಿಗೆ ಅಂತ ನಾವು ಒಂದ್ ಕೈ ಕೊಟ್ಟು ದೇವ್ರು ಹೇಳ್ತೀವಿ ನನಗಂತ ದೃಷ್ಟಿಯಿಂದ ಮತ್ತೆ ಸಮಯದೊಳಗೆ ಮತ್ತೆ ಬಹಳ ಮಂದಿ ನಮ್ಮ ಸಮಾಜ ಸೇವಕ ಅಶೋಕ್ ಭಾಗ್ಮತ್, ಕನ್ನಡ ಸಾಹಿತ್ಯ ಪರಿಷತ್ತಿನ ತಾಲೂಕು ಅಧ್ಯಕ್ಷ ಐ ರೇವಡಿ, ಪುರಸಭೆ ಮುಖ್ಯಾಧಿಕಾರಿ ಮಾಂತೇಶ್ ಬೆಳಗಿ, ಗಜೇಂದ್ರಗಡ PSI ಗುರುಶಾಂತ್ ದಾಸ, ಹಿರಿಯ ವಕೀಲ BM ಸಜ್ಜನ್ ಹಾಗೂ ಕನಕೇರಿ ಸಹೋದರರು ಹಾಗೂ ಪರಿವಾರದವರು ಪಾಲ್ಗೊಂಡಿದ್ದರು. ಗಜೇಂದ್ರಗಡದ ಬ್ರಾಹ್ಮಣ ಸಮಾಜದ ವತಿಯಿಂದ ಯಜ್ಞವಲ್ಕ ಸದ್ಗುರುಗಳ ಜಯಂತ್ಯೋತ್ಸವವನ್ನ ಪಾಂಡುರಂಗ ದೇವಸ್ಥಾನದಲ್ಲಿ ಸೋಮವಾರ ಆಚರಣೆ ಮಾಡಲಾಯಿತು. ಬ್ರಾಹ್ಮಣ ಸಮಾಜದ ಅಧ್ಯಕ್ಷ ಮಾತನಾಡಿ, ಯಜ್ಞವಲ್ಕ ಗುರುಗಳು ಅಂದರೆ ನಾಲ್ಕು ವೇದಗಳನ್ನು ಸೃಷ್ಟಿಸಿದ ಸದ್ಗುರುಗಳವರಿಗೆ ವೇದ ಬ್ರಹ್ಮ ಎಂದು ಕರೆಯಲಾಗುತ್ತದೆ. ಇವರ ಜಯಂತ್ಯೋತ್ಸವವನ್ನ ನಮ್ಮ ಬ್ರಾಹ್ಮಣ ಸಮುದಾಯದವರು ಒಗ್ಗೂಡಿ ಆಚರಣೆ ಮಾಡಿದ್ದು ನಮಗೆ ತುಂಬಾ ಸಂತಸ ತಂದಿದೆ. ಉತ್ತಮಂ ಬೃಹದಾರಣ್ಯಂ ಸರ್ವೋಪನಿಷದಾಂ ಶಿರಃ ಬ್ರಾಹ್ಮಣಂ ವರ್ತತೆ ಯತ್ರ ತದಗ್ರ್ಯಂ ಜ್ಞಾನಿನೋ ವಿದುಃ ಸರ್ವೋಪನಿಷದಾಂ ಹೇತತ್ ಬೃಹತ್ವಾದ್ ಗ್ರಂಥತೋರ್ಥತಃ ಅರಣ್ಯೇನೋಚ್ಯಮಾನತ್ವಾತ್ ಬೃಹದಾರಣ್ಯಕಂ ಸ್ಮೃತಂ. ಗುರುಭ್ಯೋ ನಮಃ. ಇಂದಿನ ಈ ಜ್ಯೇಷ್ಠ ಮಾಸದ ದಶಮಿ ದಿನದಂದು ಯಾಜ್ಞವಲ್ಕ ಸದ್ಗುರುಗಳ ಜಯಂತ್ಯೋತ್ಸವವನ್ನು ಈ ಬ್ರಾಹ್ಮಣ ಸಮಾಜದಲ್ಲಿ ಪಾಂಡುರಂಗ ದೇವಸ್ಥಾನದಲ್ಲಿ ಆಚರಿಸಲಾಗ್ತದೆ. ಸಮಾಜದ ಎಲ್ಲ ಬಾಂಧವರು ಕೂಡಿಕೊಂಡು ಇವತ್ತಿನ ಕಾರ್ಯಕ್ರಮವನ್ನು ಆಚರಣೆ ಮಾಡ್ತಾ ಇದ್ದೀವಿ. COVID-19 ಸಲುವಾಗಿ ಇವತ್ತಿನ ದಿನ ಕೆಲವು ಜನ ಮಾತ್ರ ತಮ್ಮ ಅಂತರವನ್ನು ಕಾಯ್ದುಕೊಂಡು ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಯಾಜ್ಞವಲ್ಕ ಗುರುಗಳಂದರೆ ನಾಲ್ಕು ವೇದಗಳನ್ನು ತಯಾರು ಮಾಡಿದಂಥ ಒಬ್ಬ ಸದ್ಗುರುಗಳು. ಅವರಿಗೆ ವೇದ ಬ್ರಹ್ಮ ಅಂತಲೂ ಕರೀತಾರೆ. ಇವತ್ತಿನ ದಿವಸ ಅವರ ಜಯಂತಿಯನ್ನು ನಾವೆಲ್ಲರೂ ಕೂಡಿ ಆಚರಿಸಿ ಅವರ ಸೇವೆಗೆ ಪಾತ್ರರಾಗಿದ್ದೀವಿ. ಜಯಂತಿ ಅಂದರೆ ಯಾವ ರೀತಿ ಆಚರಿಸ್ತಾ ಇದ್ದೀರಿ? ಜಯಂತಿ ಅಂದರೆ ತೊಟ್ಲೋತ್ಸವವನ್ನು ಮಾಡ್ತಾ ಇದ್ದೀವಿ. ಎಲ್ಲ ಬ್ರಾಹ್ಮಣ ಸಮಾಜದ ಮಹಿಳೆಯರು ತೊಟ್ಲೋತ್ಸವವನ್ನು ಮಾಡ್ತಾ ಇದ್ದಾರೆ. ಬ್ರಾಹ್ಮಣರ ಅರ್ಚಕರು ಶ್ರೀನಿವಾಸ್ ತೈಲಂಗ್ ಹಾಗೂ ರಘುನಾಥ್ ತಾಶಿನ್ ಹಾಗೂ ಸತೀಶ್ ಲಕ್ಷ್ಮೀಕಾಂತ್ ಗಾಡ್ಗೋಳಿ, ಕಲ್ಲಣ್ಣ ಜೀರೆ
ಹಾಗೂ ಮೋಹನ್ಜೀರೆ ಇವರೆಲ್ಲ ಬ್ರಾಹ್ಮಣ ವೃತ್ತಿಜರು ಸೇರಿ ರುದ್ರಾಭಿಷೇಕ ಹಾಗೂ ಪಂಚಾಮೃತಾಭಿಷೇಕ ಗುರುಗಳ ಪೂಜಾ ಪುನಸ್ಕಾರದೊಂದಿಗೆ ತೊಟ್ಲೋತ್ಸವದೊಂದಿಗೆ ಕಾರ್ಯಕ್ರಮವನ್ನು ನಾವು ಇವತ್ತು ಹಮ್ಮಿಕೊಂಡಿದ್ದೀವಿ. ಎಲ್ಲ ಸಮಾಜದ ಮಹಿಳೆಯರು ಹಾಗೂ ಸಮಾಜದ ಗುರು ಹಿರಿಯರು ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ರಾಮಚಂದ್ರ ಗಾಡಗೋಳಿ, ಬ್ರಾಹ್ಮಣ ಸಮಾಜದ ಅಧ್ಯಕ್ಷರು, ಬ್ರಾಹ್ಮಣ ಸಮಾಜ ಸೇವಾ ಸಮಿತಿ ಗಜೇಂದ್ರಗಡ. ಈ ದಿವಸ ನಮ್ಮ ಬ್ರಾಹ್ಮಣ ಸಮಾಜದ ಮಹಿಳೆಯರು ತೊಟ್ಟಿಲೋತ್ಸವ ಕಾರ್ಯಕ್ರಮವನ್ನು ಜರುಗಿಸುತ್ತಾರೆ. ಧರ್ಮದ ಅರ್ಚಕರಾದ ಶ್ರೀನಿವಾಸ್ ಸೈಲಾಡ್, ರಘುನಾಥ್ ತಾಸೀನ್, ಸತೀಶ್ ಕೊಡಗಾನೂರ್, ಲಕ್ಷ್ಮಣ್ ಗಾಡಗೋಳಿ, ಕಲ್ಲಣ್ಣ ಜೀರೆ, ಮೋಹನ್ ಜೀರೆ ಇವರೆಲ್ಲರೂ ಸೇರಿ ರುದ್ರಾಭಿಷೇಕ, ಪಂಚಾಮೃತಾಭಿಷೇಕ, ಪೂಜೆ ಪುನಸ್ಕಾರವನ್ನು ನೆರವೇರಿಸುತ್ತಾರೆ. ಕರೋನಾ ವೈರಸ್ ಇರುವುದರಿಂದ ನಾವು ಯಾವುದೇ ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಈ ವರ್ಷ ಏರ್ಪಡಿಸಿಲ್ಲ. ಕರೋನಾ ಹೆಮ್ಮಾರಿ ನಮ್ಮ ದೇಶವನ್ನು ಬಿಟ್ಟು ತೊಲಗಲಿ ಎಂದು ನಾವು ದೇವರಲ್ಲಿ ಪ್ರಾರ್ಥಿಸುತ್ತೇವೆ ಎಂದು ಹೇಳಿದರು. ಪ್ರಾಮಾಣಿಕತೆಗೆ ಬೆಲೆ ಇಲ್ಲವೆಂದು ಗಜೇಂದ್ರಗಡದ 30ಕ್ಕೂ ಹೆಚ್ಚು ಜನ ಕಾಂಗ್ರೆಸ್ ತೊರೆದು ಶಾಸಕ ಕಳಕಪ್ಪ ಬಂಡಿ ನೇತೃತ್ವದಲ್ಲಿ ಬಿಜೆಪಿ ಸೇರ್ಪಡೆಯಾದರು. ರಾಜ್ಯ ವಿಧಾನಸಭಾ ಚುನಾವಣೆ ಇನ್ನೂ 2 ವರ್ಷ ಬಾಕಿ ಇರುವಾಗಲೇ ರೋಣ ವಿಧಾನಸಭಾ ಮತಕ್ಷೇತ್ರದ ರಾಜಕೀಯ ವಲಯದಲ್ಲಿ ಕಾರ್ಯಕರ್ತರು ಪಕ್ಷ ಸೇರ್ಪಡೆಗೊಳ್ಳುವ ಸರ್ಕಸ್ ಬಲು ಜೋರಾಗಿ ನಡೆದಿದೆ. ಆ ಮೂಲಕ ರಾಜಕೀಯ ಲೆಕ್ಕಾಚಾರ ಹಾಕುತ್ತಿದ್ದಾರೆ. ಗಜೇಂದ್ರಗಡದ ಪದ್ಮಶಾಲಿ ಸಮಾಜದ ಅಧ್ಯಕ್ಷ ಕೊಟ್ರೇಶ್ ಚಿಲ್ಕಾ ಸೇರಿದಂತೆ 30ಕ್ಕೂ ಹೆಚ್ಚು ಕಾಂಗ್ರೆಸ್ ಮುಖಂಡರು ಕೈ ತೊರೆದು ಕಮಲ್ ಹಿಡಿದರು. ಪಕ್ಷಕ್ಕೆ ಬರಮಾಡಿಕೊಳ್ಳುವ ಮೂಲಕ ಶಾಸಕ ಕಳಕಪ್ಪ ಬಂಡಿ ಪಕ್ಷ ಬಲವರ್ಧನೆಗೆ ಶ್ರಮಿಸುವಂತೆ ಹೇಳಿದರು. ಹೇಳಕ್ ಇಷ್ಟಪಡ್ತೀನಿ. ಇವತ್ತು ನಾನು ಕಾಂಗ್ರೆಸ್ ಪಕ್ಷದಲ್ಲಿ ಗಜೇಂದ್ರಗಡ ಬ್ಲಾಕ್ ಕಾಂಗ್ರೆಸ್ಸಿನ ಪ್ರಧಾನ ಕಾರ್ಯದರ್ಶಿಯಾಗಿ ಹಾಗೂ ಈ ಹಿಂದಿನ ಶಾಸಕರಾದಂಥ ಮಾಜಿ ಶಾಸಕರಾದಂಥ ಜೆ ಎಸ್ ಪಾಟೀಲ್ ಅವರ ಆಪ್ತ ಕಾರ್ಯದರ್ಶಿಯಾಗಿ ನಾನು ಪಕ್ಷದಲ್ಲಿ ಸಾಕಷ್ಟು ಸೇವೆಯನ್ನು ಸಲ್ಲಿಸಿದೆ. ಆದರೆ ಈ ನಮ್ಮ ಗಜೇಂದ್ರಗಡ ಈ ಕಾಂಗ್ರೆಸ್ ಒಂದು ಸಂಘಟನೆಯಲ್ಲಿ ಯಾವುದೇ ರೀತಿಯ ಪ್ರಾಮಾಣಿಕ ವ್ಯಕ್ತಿಗಳಿಗೆ ಅಲ್ಲಿ ಬೆಲೆ ಇಲ್ಲದೇ ಇರುವಂಥ ಸಂದರ್ಭ ಐತಿ. ಇವತ್ತಿನ ದಿವಸ ನಾನು ಯಾರನ್ನು ಟೀಕೆ ಮಾಡೋದಿಲ್ಲ. ಇವತ್ತಿನ ದಿವಸ ನಾನು ಅಲ್ಲಿ ನನ್ನ ಮನನೊಂದು ಇವತ್ತಿನ ದಿವಸ ನಮ್ಮ ಸ್ಥಳೀಯ ಶಾಸಕರಾದ ಜನಪ್ರಿಯ ಬಂಡಿ ಕಳಕಪ್ಪಣ್ಣನವರು ಅವರ ಒಂದು ಕಾರ್ಯವೈಖರಿಯನ್ನು ನಾನು ಕಂಡು ಇವತ್ತು ನಾನು ಅವರಲ್ಲಿ ಆ ಪಕ್ಷದಲ್ಲಿ ನಾನು ಸೇರ್ಪಡೆಗೊಳ್ತಾ ಇದ್ದೇನೆ. ಇವತ್ತು ಒಟ್ಟಾರೆ ಹೇಳಬೇಕಂತೇಳಿದ್ರೆ ಬಿ ಜೆ ಪಿ ಪಕ್ಷದ ಈ ಒಂದು ಸಿದ್ಧಾಂತ ಏನೈತಿ, ಇವತ್ತು ಆ ಬಿ ಜೆ ಪಿ ಪಕ್ಷದ ಸಿದ್ಧಾಂತಕ್ಕೆ ನಾನು ಇವತ್ತು ಮನಸ್ಸನ್ನು ಮನಸ್ಸು ಪೂರ್ವಕವಾಗಿ ಒಪ್ಪಿ ನಾ ಈ ಪಕ್ಷಕ್ಕೆ ಸೇರ್ಪಡೆ ಆಗಿದ್ದೇನೆ. ಇವತ್ತು ಇಡೀ ಪ್ರಪಂಚ ಸಂಕಷ್ಟದಲ್ಲಿ ಮುಳುಗುವಂಥ ಒಂದು ಕೊರೋನಾ ಅನ್ನುವಂಥ ಒಂದು ಮಹಾಮಾರಿ, ಈ ಕಾಯಿಲೆ ಇಡೀ ಪ್ರಪಂಚವನ್ನು ಹರಡಿತ್ತು. ಇಂಥ ವಿಚಾರದೊಳಗೆ ಕೇಂದ್ರದಲ್ಲಿ ಪ್ರಧಾನಿ ಮಂತ್ರಿಗಳಾದಂಥ ಮೋದಿಜಿಯವರು ಕೆಲವೊಂದು ತಮ್ಮ ದಿಟ್ಟ ನಿರ್ಧಾರಗಳನ್ನು ಕೈಗೊಂಡು ಇವತ್ತು ಆ ಒಂದು ಜನತೆ ಒಂದು ಸಂಕಷ್ಟದಲ್ಲಿ ಸಿಲುಕುವಂಥ ವಿಚಾರದೊಳಗೆ ಇವತ್ತು ತಮ್ಮದೇ ಆದಂಥ ಒಂದು ದಿಟ್ಟ ನಿರ್ಧಾರವನ್ನು ತೆಗೆದುಕೊಂಡು ಇಡೀ ಪ್ರಪಂಚ ಅವರ ಎದುರನ್ನು ನೋಡುವಂಥ ಒಂದು ಕಾರ್ಯವೈಖರಿಯನ್ನು ಅವರು ಮಾಡಿದರು. ಏನಂತ ಹೇಳಿದರೆ ಇವತ್ತು ಲಾಕ್ಡೌನ್ ಅನ್ನುವಂಥ ವ್ಯವಸ್ಥೆ ಭಾಳ ಕೆಟ್ಟದ್ದು, ಆದರೆ ಇವತ್ತು ನಾವು ಬದುಕಬೇಕಂದ್ರೆ ಅದು ಅನಿವಾರ್ಯ. ಇವತ್ತಿನ ದಿವಸ ಒಂದು ಸಮೀಕ್ಷೆ ಪ್ರಕಾರ ಏನು 2 ತಿಂಗಳವರೆಗೂ ಈ ಲಾಕ್ಡೌನ್ ವ್ಯವಸ್ಥೆ ಜಾರಿಗೆ ತಂತು ಆ ಒಂದು ವೈರಾಣು ಹರಡುವಂಥ ಸಂಖ್ಯೆಯನ್ನು ಕಡಿಮೆ ಮಾಡುವಲ್ಲಿ ಸಾಕಷ್ಟು ನೆರವಾಯಿತು. ಅದೇ ಏನಾದರೂ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿ ಇದ್ದಿದ್ರೆ ಆ ಒಂದು ಲಾಕ್ಡೌನ್ ಅನ್ನುವಂಥ ವ್ಯವಸ್ಥೆಯನ್ನು ತರೋದಕ್ಕೆ ಸಾಧ್ಯನೇ ಇದ್ದಿಲ್ಲ. ಯಾಕಂದ್ರೆ ಅವ್ರು ಎಲ್ಲರನ್ನೂ ಕೇಳಿ ನಿರ್ಣಯ ತಗೋಬೇಕು, ಆ ಎಲ್ಲರನ್ನೂ ಕೇಳಿ ನಿರ್ಣಯ ತಗೊಳ್ಳೋದ್ರಾಗ ಎಲ್ಲರೂ ಸತ್ತ ಹೋಗಿದ್ರು. ಅದಕ್ಕೆ ಇಂಥ ಒಂದು ಒಳ್ಳೆಯ ಜನಪರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳೋದಕ್ಕೆ ಬಡವರಿಗಾಗಿ ಒಂದು ಒಳಿತನ್ನು ಮಾಡುವುದಕ್ಕಾಗಿ ಒಂದು ಈ ಬಿ ಜೆ ಪಿಯ ಒಂದು ಪಕ್ಷ ನಿಷ್ಠೆಯ ಈ ಕೆಲಸ ಕಾರ್ಯಗಳನ್ನು
ನಾನು ಮೆಚ್ಚಿ ಇವತ್ತು ಈ ಪಕ್ಷಕ್ಕೆ ನಾನು ಸೇರ್ಪಡೆ ಆಗ್ತಾ ಇದ್ದೇನೆ. ನಾನು ಯಾವುದೇ ರೀತಿಯವಾಗಿ ಹೆಚ್ಚು ಮಾತಾಡೋದಕ್ಕೆ ಹೋಗಿಲ್ಲ, ಯಾಕಂದ್ರೆ ಇವತ್ತು ಈ ವರ್ಣನೂ ಕೂಡ ಇವತ್ತು ನಮಗೆ ಪವಿತ್ರವಾದಂಥ ಆ ಒಂದು ಹನೆಗಳನ್ನು ನಮ್ಮ ತಲೆ ಮೇಲೆ ಉದುರಿಸಿ ಈ ಮುಂದೆ ಏನೈತಿ ಭಾಳ ಒಳ್ಳೆಯದಾಗಲಿ ಅನ್ನುವಂಥ ಸೂಚನೆಯನ್ನು ಕೂಡ ಆ ವರ್ಣದೇವ ನಮ್ಮನ್ನೆಲ್ಲರನ್ನು ಹರಿಸಿ ಆ ಒಂದು ಕೆಲಸನೂ ಮಾಡಕತ್ತಾನೆ. ಯಾವುದೇ ಒಂದು ಕೆಲಸಗಳನ್ನು ನಾವು ಹಮ್ಮಿಕೊಂಡಾಗ ಇಂಥ ಒಂದು ಲಕ್ಷಣಗಳು ಒಂದು ಮುಂದೆ ಒಳ್ಳೆಯ ಒಂದು ಕಾರ್ಯಕ್ಕೆ ಮುನ್ಸೂಚನೆ ಅಂತ ಹೇಳ್ತಾರೆ. ಅದಕ್ಕೆ ಇವತ್ತಿನ ದಿವಸ ಈ ನಮ್ಮ ಕರೆಗೆ ಹೋಗೊಟ್ಟು ಇವತ್ತಿನ ದಿವಸ ನಮ್ಮ ಬಾಂಧವರು ನಾನು ಒಂದು ಇಂಥ ಒಂದು ನಿರ್ಣಯ ಕಾಂಗ್ರೆಸ್ ಪಕ್ಷದಲ್ಲಿ ನಿಷ್ಠಾವಂತ ಕಾರ್ಯಕರ್ತನಾಗಿ ಕೆಲಸ ಮಾಡಿದರೂ ಯಾವುದೇ ಬೆಲೆ ಇಲ್ಲ, ಮೋದಿಯವರ ಕಾರ್ಯವೈಖರಿಯನ್ನು ಮೆಚ್ಚಿ ಬಿಜೆಪಿಗೆ ಸೇರುತ್ತಿದ್ದೇನೆ ಎಂದು ಕೊಟ್ರೇಶ್ ಚಿಲ್ಕಾ ಹೇಳಿದರು. ಈ ಸಂದರ್ಭದಲ್ಲಿ ಸುಭಾನ್ ಸಾಬ್ ಆರ್ಗಿತಿ, ಶರಣಪ್ಪ ರೇವಿ, ಮೋಹನ್ ಸಾ ರಾಯ್ಬೇಗಿ, ಬಿಎಂ ಸಜ್ಜನ್, ಅಶೋಕ್ ವನ್ನಾ, ಮುತ್ತಣ್ಣ ಚಟ್ಟರ್, ಭಾಸ್ಕರ್ ರಾಯ್ಬೇಗಿ, ಪ್ರಭು ಚೌಡಿ ಸೇರಿದಂತೆ ಬಿಜೆಪಿ ಕಾರ್ಯಕರ್ತರು ಉಪಸ್ಥಿತರಿದ್ದರು. ನಗರ ದಿನೇರನೆ ಹೆಚ್ಚಳ ಖಂಡಿಸಿ ಮುಂಡರಗಿ ಪುರಸಭೆ ಮುಖ್ಯಾಧಿಕಾರಿಗಳಿಗೆ ಕನ್ನಡ ಕ್ರಾಂತಿ ಸೇನೆಯ ವತಿಯಿಂದ ಮನವಿ ಸಲ್ಲಿಸಲಾಯಿತು. ಜಿಲ್ಲಾ ಕನ್ನಡ ಕ್ರಾಂತಿ ಸೇನೆ ಅಧ್ಯಕ್ಷ ಮಂಜುನಾಥ್ ಮುದೋಳ್ ಮಾತನಾಡಿ, ಕರೋನಾ ಹೆಮ್ಮಾರಿಯಿಂದ ತತ್ತರಿಸಿದ ಸಾರ್ವಜನಿಕರಿಗೆ ಪುರಸಭೆ ನೀರಿನ ಕರ ಹೆಚ್ಚಿಗೆ ಮಾಡಿದ್ದು ಗಾಯದ ಮೇಲೆ ಬರೆ ಎಳೆದಂತಾಗಿದೆ. ಸರ್ಕಾರ ಯಾವುದೇ ರೀತಿಯ ಕರ ಹೆಚ್ಚಿಗೆ ಮಾಡದೆ ಕರ ನಿರ್ಧಾರವನ್ನು ಕೂಡಲೇ ಕೈಬಿಡಬೇಕು ಎಂದು ಒತ್ತಾಯಿಸಿದರು. ಶ್ಲಾಘನೀಯ, ಆದರೆ ನಮ್ಮ ಮುಂಡರಗಿ ಪುರಸಭೆ ದಿಢೀರ್ನೇ ನೀರಿನ ಕರವನ್ನು ಹೆಚ್ಚಿಗೆ ಮಾಡೋದ್ರ ಮುಖಾಂತರ ನಮ್ಮ ಮುಂಡರಗಿ ಜನತೆಗೆ ಗಾಯದ ಮೇಲೆ ಬರೆ ಎಳೆದಂತೆ ಆಗಿದೆ ಅಂತಂದರೆ ತಪ್ಪಾಗಲಿಕ್ಕಿಲ್ಲ ಅಂತಂದು ಹೇಳ್ತಾರೆ. ಅದೇ ರೀತಿಯಾಗಿ ತಾವು ಈ ಹಿಂದೆ ಇದ್ದಂಥ 950 ರೂಪಾಯಿ ಪ್ರತಿ ವರ್ಷಕ್ಕೆ ನೀರಿನ ಕರ ಇದ್ದು ಅದು ಈಗ ದಿಢೀರ್ನೇ ದುಪ್ಪಟ್ಟು ಮಾಡೋದ್ರ ಮುಖಾಂತರ 1550 ರೂಪಾಯಿಯನ್ನು ನೀರಿನ ಕರವನ್ನು ಹೆಚ್ಚಿಗೆ ತಗೋತಾ ಇತ್ತು.
ಸಲ್ಲಿಸಲು ನಾವು ಆಗಮಿಸಿದ್ದೇವೆ. ಈ ಮನವಿ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿರುವಂಥ ಮುಂಡ್ರಿಗಿ ತಾಲೂಕು ಕನ್ನಡ ಕ್ರಾಂತಿ ಸೇನೆ ಅಧ್ಯಕ್ಷರಾದಂಥ ರಾಮಚಂದ್ರ ಡೊಣ್ಣಿ ಅವರೇ, ಎಲ್ಲ ಹಿರಿಯರೇ, ಕನ್ನಡ ಕ್ರಾಂತಿ ಸೇನೆಯ ಪದಾಧಿಕಾರಿಗಳೇ, ನನ್ನ ನೆಚ್ಚಿನ ಮಾನ್ಯ ಮುಖ್ಯಾಧಿಕಾರಿಗಳೇ, ಕಳೆದ ಸಲ ಇಡೀ ದೇಶವೇ ಕರೋನಾ ಮಹಾಮಾರಿಯಿಂದ ತತ್ತರಿಸಿ ಜನರಿಗೆ ದುಡಿಯಲು ಕೆಲಸವಿಲ್ಲದೆ ಸಾಕಷ್ಟು ಕಂಗಾಲಾಗಿದ್ದಾರೆ. ಅವರಿಗೆ ಈಗಾಗಲೇ ಸರ್ಕಾರ ಅನೇಕ ರೀತಿಯಲ್ಲಿ ಅನೇಕ ಯೋಜನೆಗಳ ಮುಖಾಂತರ ನೆರವಾಗಿ ಬಡ್ಡಿ ಕಡಿತ ಮಾಡೋದಾಗಿರ್ಬೋದು. ಈ ಸಂದರ್ಭದಲ್ಲಿ ಕನ್ನಡ ಕ್ರಾಂತಿ ಸೇನೆ ತಾಲೂಕು ಅಧ್ಯಕ್ಷ ರಾಮಚಂದ್ರ ಡೊಣ್ಣಿ, ಮಂಜುನಾಥ್ ಇಟಿಗಿ, ಖಜಾಂಚಿ ಸಿದ್ದು ರಾಮನಹಳ್ಳಿ, ಪ್ರಧಾನ ಕಾರ್ಯದರ್ಶಿ ವೀರೇಶ್ ಹಡಗಲಿ, ಜಲಾಲ್ ಕೊಪ್ಪಳ್, ಶಿವರಾಜ್ ಬಜೇಂತ್ರಿ, ದುರ್ಗಪ್ಪ ವಡಗನ್, ಮಂಜು ಗುರಿಕಾರ್, ಈಶಣ್ಣ ಮುದ್ದಿ, ಮಾಬುಸಾಬ್ ನಾಗರಾಳ್, ಸುರೇಶ್ ಬಡಿಗೇರ್, ಬಸಪ್ಪ ಜಂತ್ಲಿ ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. ಈಗ ಮತ್ತೊಮ್ಮೆ ಮುಖ್ಯಾಂಶಗಳು. ಖ್ಯಾತ ಉದ್ಯಮಿ ಸಿದ್ದಲಿಂಗಪ್ಪ ಕನಕೇರಿ ಹಾಗೂ ಪರಿವಾರದವರಿಂದ ಸನ್ಮಾನ ಸಮಾರಂಭ. ಬ್ರಾಹ್ಮಣ ಸಮಾಜದ ವತಿಯಿಂದ ಯಜ್ಞವಲ್ಕ ಸದ್ಗುರುಗಳ ಜಯಂತ್ಯೋತ್ಸವ. ಕಾಂಗ್ರೆಸ್ ತೊರೆದು 30 ಹೆಚ್ಚು ಕಾರ್ಯಕರ್ತರು ಬಿಜೆಪಿ ಸೇರ್ಪಡೆ. ನೀರಿನ ಕರ ಹೆಚ್ಚಳ ಖಂಡಿಸಿ ಮುಂಡರಗಿ ಕನ್ನಡ ಕ್ರಾಂತಿ ಸಂಘಟನೆಯಿಂದ ಮನವಿ. ಇವೆಷ್ಟು ಸುದ್ದಿಗಳು, ವಾರ್ತೆ ವೀಕ್ಷಿಸಿ ಎಸಿಎನ್ ನ್ಯೂಸ್. ವಂದನೆಗಳು.